ಒಂದು ಖಾರದ ದಪಟಿ. ಇದು ಮೊಸರು ಜೊತೆ ಉಣ್ಬೋದು, ಬೆಣ್ಣೆ ಜೊತೆ ಉಣ್ಬೋದು. ಇದ್ರ ಕಾಂಬಿನೇಷನ್ ಅಂತ ಮಸ್ತ್ ಇರ್ತೀನಿ ನೋಡಿರಿ. ಊಟ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಎಂದ ಊಟ ಮಾಡ್ಬೇಕು ನೋಡಿರಿ. ಮೊಸರಿಂದ ಹೆಚ್ಕೊಂಡೋದು ಇದು ನಮ್ಮ ಬೀದರ್ ಅಡುಗೆ ಮನೆಗೆ ಸಾಗುತ್ತೆ. ಅವ್ವ ಅಪ್ಪ ತಂಗಿ ಅಣ್ಣಂದಿರಿ, ಇವತ್ತಿನ ಏನು ರೆಸಿಪಿ ಮಾಡತ್ತೀನಿ ನೋಡಿರಿ. ಬಿಳಿ ಜೋಳದ ಹಿಟ್ಟಿಂದ ಏನದು ಮಸಾಲ ದಪಟ್ಟಿ ಮಾಡತ್ತೀನಿ ನೋಡಿರಿ. ಮೆಂತ್ಯ ಸೊಪ್ಪು ಹಾಕಿ ಇದು ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡೋಣ ಬರ್ರಿ. ಜೋಳದ ಹಿಟ್ಟು ತೊಗೊಂಡೇನಿ ರೀ, ಒಂದು 4-5 ಗ್ಲಾಸ್ ತೊಗೊಂಡೇನಿ ರೀ ಇದು. ಆಮೇಲೆ ಅಂದರೆ ಕಡಲೆ ಹಿಟ್ಟು ರೀ, ಕಡಲೆ ಹಿಟ್ಟು ತೊಗೊಂಡೇನಿ ರೀ, ಸ್ವಲ್ಪ ತೊಗೊಂಡೇನಿ ರೀ. ಇದ್ರಾಗ ಏನು ಜಾಸ್ತಿ ಏನು ಹಾಕೋದೇನು ಬೇಡ. ಬಿಳಿ ಜೋಳದ ಎಂದ ಹಿಟ್ಟಿಂದ ಅಂದ್ರೆ ಎಂದ ಜಿಗಿ ತಾನಾಗೆ ಇರ್ತದೆ. ಕಡಲೆ ಹಿಟ್ಟು ಹಾಕೀನಿ ನೋಡಿರಿ. ಇದೆರಡು ಮಿಕ್ಸ್ ಮಾಡ್ಕೋತೀನಿ ರೀ. ಮೆಂತ್ಯ ಸೊಪ್ಪೆಲ್ಲ ಚಂದಂದ ಬಿಡಿಸಂದ ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ ರೀ. ಇದ್ರ ವಿಶೇಷತೆನೇ ಮೆಂತ್ಯ ಸೊಪ್ಪಿಂದ ಅದ ನೋಡ್ರಿ. ಇದ್ರದ್ದು ನಮ್ಮ ಮಸಾಲೆ ಇದಂತ ದಪಟಿ ಗಿಡ ಅಂತಂತಾರೆ. ಇದಕ್ಕೆ ಅಜೀವನ್ ಅಂದ್ರೆ ಹಾಕೋದೇನು ಬೇಡ್ರಿ. ಇದು ಇದು ಹಿಂದಿನ ಹಿಡಿದು ಅಂತ ನಮ್ಮ ಅವ್ವರು ಹಿಡ್ಕೊಂಡು ಅನ್ನೋದು ಇದೇ ದಪಟಿಗೆ ಅನ್ನೋದು ಇದೇ ಯೂಸ್ ಮಾಡ್ತಿದ್ದರು. ಈಗ ನಾವು ಮನೆ ಗಿಡ ಹಚ್ಚಿದೆ, ಇದೇ ಯೂಸ್ ಮಾಡುತ್ತಿದ್ದೆವು. ಇದೇನು ಕಟ್ ಮಾಡೋದು ಏನು ಬೇಡ್ರಿ. ಇದು ಹಿಂಗೆ ಮಾಡಿ ಹಾಕಿದ್ರೆ ಐತ್ರಿ. ಇದು ಇದನ್ನ ಹಿಂಗೆ ನಾವು ಹಿಟ್ಟು ತೋರಿಸೋದ್ರೆ ಇವ್ರು ಚೆನ್ನಾಗಿ ಇದಾಯ್ತು ರೀ. ಇದು ಉಳ್ಳಾಗಡ್ಡೆ ತೊಗೊಂಡೇನಿ ರೀ, ಒಂದು ಎರಡು ಬಾರಿಕ್ ಅಂತ ಇದು ಕಲ್ಲದಾಗೆ ಕುಟ್ಟಿಟ್ಟೀನಿ. ಬೆಳ್ಳುಳ್ಳಿ ರೀ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದೆ. ಹಸಿ ಖಾರ ರೀ, ಹಸಿ ಮೆಣಸಿನ್ಕಾಯಿ ಖಾರ ಒಂದು 200 ಗ್ರಾಮ್ ಕೊಟ್ಟಿರ್ತೀನಿ ರೀ ನಾನು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಯ್ತದೆ. ನೀವು ನೋಡ್ಕೊಂಡು ಮತ್ತೆ ಆಮೇಲೆ ಅಂತ ಹಿಟ್ಟು ತೋರಿಸ್ಬೇಕು. ನೋಡ್ಕೊಂಡು ಇದು ಮಾಡ್ಕೋಬೋದು ರೀ. ಅರಿಶಿನ ರೀ ಒಂದು ಸ್ಪೂನ್ ಹಾಕಿರ್ತೀನಿ. ಉಪ್ಪು ರೀ ಒಂದು 3 ಸ್ಪೂನ್ ಹಾಕ್ಲತ್ತೀನಿ ರೀ. ಉಪ್ಪು ಸ್ವಲ್ಪ ಜಾಸ್ತಿ ಮಾಡ್ಲತ್ತಿದ್ದೇವಲ್ಲ ರೀ. ಇದು ಜೀರಿಗೆ ಪೌಡರ್ ರೀ ಒಂದು ಸ್ಪೂನ್. ಇದು ಓಟಿ ಎಲ್ಲ ಚಂದ ಕಲಸ್ಬೇಕು ರೀ. ಇದು ಹಿಟ್ಟನ್ನ ಹಿಂಗೆ ರೀ ಈ ಥರ ರೀ. ಒಂದು ಉಣರು ಎರಡು ಉಂತಾರೆ ನೋಡಿ. ಇದು ಮೆಂತ್ಯ ಸೊಪ್ಪಿಂದ ಪಟ್ಟಿ ಇದೆಲ್ಲ ಚಂದ ಕಲಸ್ಕೊಂಡ ನೋಡಿರಿ. ಬೇರೆ ಬಿಟ್ಟದಾಗಿಂದ ತೆಕ್ಕೊಂಡೀನಿ. ಸ್ವಲ್ಪ ಕೊತ್ತಂಬರಿ ಉದುರ್ಸ್ಲತ್ತಿದೆ. ಇದು ನೋಡಿರಿ ನೀವು ವೀಡಿಯೋ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ಇದೊಂದ ಮೆಂತ್ಯ ಸೊಪ್ಪಿನ ದಪಟ್ಟಿ ಹೆಂಗೆ ಮಾಡಬೇಕು ಅಂತೇಳಿ ಗೊತ್ತಾಯ್ತದೆ. ಹಿಂಗೆ ತೊಗೋಬೇಕ್ರಿ ಹಿಟ್ಟು ಎಲ್ಲ ಕಲಸಿಟ್ಟಿದ್ದೇವಲ್ರಿ ಎಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕ್ರಿ. ಹಿಂಗೆ ನಾವು ನಾದ್ಕೋಬೇಕಂತೀವಿ ರೀ. ಈ ಥರ ನಾದ್ಕೋಬೇಕು ನೋಡಿರಿ. ಹಿಂಗೆ ಮೆತ್ತಗ ಚಂದ ನಾದ್ಕೊಂಡು ಚಂದ ಬರ್ತಾವ್ರಿ. ಈ ಥರ ಆಯ್ತು ನೋಡಿರಿ. ಈಗ ನಮ್ಗೆ ಎಷ್ಟು ಬೇಕು ಅಷ್ಟಂದು ದೊಡ್ಡದು ಸಣ್ಣದು ಎಷ್ಟು ಬೇಕು ಅಷ್ಟಂದು ಇದು ಮಾಡ್ಕೋಬೇಕು ರೀ. ಸ್ವಲ್ಪ ಒಣ ಹಿಟ್ಟು ಹಚ್ಚಬೇಕು ರೀ. ಹಿಂಗೆ ಒಡಕ್ಕೆ ಇಟ್ಕೊಂಡಿನ ಅದ್ರ ಬಾಜಿಗೆ ನೋಡ್ರಿ. ಹಿಂಗೆ ಹಿಟ್ಟು ಹಚ್ಚಿ ಈ ಥರ ಮಾಡ್ಕೋಬೇಕು ರೀ. ನಮ್ಮ ಮೇಲೆ ಏನು ಮಾಡ್ಬೇಕು ರೀ ಇದು ಹಿಂಗಳು ಉದುರಿಸ್ಬೇಕು ರೀ. ಇದು ಟೇಸ್ಟ್ ಇದು ಅಲ್ಲಾಗೆ ಐತದ. ಫ್ಲೇವರ್ ಸ್ವಲ್ಪ ಬೇರೆ ಕೊಡ್ತದೆ ರೀ. ಇದು ಹಚ್ಚಿದ್ರೆ ಬಿಳಿಯಾಗವ ರೀ. ನೋಡ್ರಿ ಹಿಂಗೆ ಹಿಟ್ಟು ಹಚ್ಚಿ ಈ ಥರ ಮಾಡ್ಕೋಬೇಕು ರೀ. ನಮ್ಮ ಮೇಲೆ ಏನು ಮಾಡ್ಬೇಕು ರೀ ಇದು ಹಿಂಗಳು ಉದುರಿಸ್ಬೇಕು ರೀ. ಇದು ಟೇಸ್ಟ್ ಇದು ಅಲ್ಲಾಗೆ ಆಯ್ತದ್ರೆ ಫ್ಲೇವರ್ ಸ್ವಲ್ಪ ಬೇರೆ ಕೊಡ್ತದೆ ರೀ. ಇದು ಹೇಳಿ ಹಚ್ಚಿದ್ರೆ ಬಿಳಿ ಹೇಳಿ ಬರೀ ಹಂಚು ಗರಂ ಆಗ್ಯಾನ ನೋಡ್ರಿ. ಇದು ಉಳ್ಳಾಗಡ್ಡಿ ಇದ್ರಿಂದೇ ಇದು ಹಿಂಗೆ ಹಚ್ಬೇಕು ರೀ ಎಣ್ಣೆ.
ಇದು ಏನದಲ್ರಿ ಈಗ, ಇದು ಎಣ್ಣೆ ತೊಗೊಂಡು ನಾವು ಹಿಂಗೆ ಮಾಡಬೇಕು. ಹಿಂಗೆ ಬಡಿಬೇಕು ರೀ ಇದು ಎಣ್ಣೆ ತೊಗೊಂಡು. ಇದು ದೊಡ್ಡದನ್ನು ಹಾಕ್ತು ಹಂಚಿನ ಮೇಲೆ ಹಾಕೋಣ. ನಮ್ಗೆ ಎಣ್ಣೆಗೆ ಹಚ್ಚೋದಿದೆ, ಏನು ಕೈ ಸುಡಲ್ಲ ಏನಿಲ್ಲರಿ, ಸ್ವಲ್ಪ ಪ್ರಾಕ್ಟೀಸ್ ಆಯ್ತಂದ್ರೆ ಇಲ್ಲಿ ಮತ್ತೆ ಮಾಡ್ಕೊಂಡು ಮತ್ತೆ ಚಾಲು ಮಾಡ್ಬೇಕು ರೀ. ಅದು ಇದು ಆಗಸ್ತನ ಮತ್ತೆ ಈ ಕಡೆ ಆಯ್ತದ. ಮತ್ತೆ ಲಾಟಿಸ್ಕೋಬೇಕ್ರಿ ಹಿಂಗೆ. ಇದೇ ಥರ ಎಲ್ಲ ಒಂದು 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 ಮಾಡಬೇಕು. ಆಮೇಲೆ ಎಳ್ಳು ಒಂದು ಸ್ವಲ್ಪ ಹಾಕ್ಬೇಕ್ರಿ ಹಿಂಗೆ. ಈ ಬೆಳವಣಿಗೆಯಿಂದ ಇದು ಮಾಡಿದ್ರೆ ಎಳ್ಳು ಪೂರ ಒಳಕ್ಕೆ ಹೋಗ್ತಾವ್ರಿ. ಇದು ಬಂತು ನೋಡ್ರಿ ಇದು. ಇನ್ನೇ ನಮ್ಗೆ ಎಷ್ಟು ಬೇಕಾದ್ರೆ ಸ್ವಲ್ಪ ಮತ್ತೆ ಎಣ್ಣೆಗೆ ಹಚ್ಕೊಂಡು ಮತ್ತೆ ಇದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಬೇಕು. ರೆಡಿ ಆದ ನೋಡ್ರಿ ಮೆಂತ್ಯ ಸೊಪ್ಪಿನ ದಪಟಿ. ಮೊಸರು ಉಣ್ಬೋದು, ಬೆಣ್ಣೆ ಉಣ್ಬೋದು, ಇದ್ರ ಜೊತೆ ಎರಡು ಭೀ ಅಂದ್ರೆ ಚಂದ ಕಾಂಬಿನೇಷನ್ ಚಂದ ಹತ್ತದೆ. ಊಟ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.